ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಗೋಹತ್ಯೆ ನಿಷೇಧ ಪ್ರಯುಕ್ತ ಶಿರಾ ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆ ತಿಳಿಸಿದರು. ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಮತ್ತು ಪಶುಸಂಗೋಪನೆ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನೆ ಒಂದು ಐತಿಹಾಸಿಕ ನಿರ್ಣಯವನ್ನು ನಮ್ಮ ರಾಜ್ಯದಲ್ಲಿ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿದರು. ಏನಪ್ಪ ವಿಧಾನಸಭೆಯಲ್ಲಿ ಅಂದರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಮಂಡಿಸಿದರು. ಅದೇ ರೀತಿ ನನ್ನ ಅಂಗೀಕಾರ ಆಗಿದೆ. ಇದು ಇವತ್ತು ಒಂದು ಐತಿಹಾಸಿಕ ನಮ್ಮ ರಾಜ್ಯದಲ್ಲಿ ಮಾಡ್ತಕ್ಕಂಥ ಒಂದು ಗೋಹತ್ಯೆ ನಿಷೇಧ ಐತಿಹಾಸಿಕ. ಯಾಕೆಂದರೆ ನಾವು ಗೋವುಗಳನ್ನು ತಾಯಿಯಂತೆ ಪೂಜೆ ಮಾಡ್ತೀವಿ. ನಾವು ಯಾವತ್ತೂ ಮನೆಯಲ್ಲಿ ಒಂದು ಗೋ ಪ್ರವೇಶ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಗೋವನ್ನು ಒಳಗಡೆ ಬಿಡ್ತೀವಿ. ಅದು ನಾವು ಮಾತೆ. ಅದನ್ನು ಅನ್ಯ ಮಾರ್ಗಗಳಿಗೆ ಕೆಲವರು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ಮಾಂಸವಾಗಿ ಮಾರ್ಪಾಡ್ಕೊಂಡು ತಿಂತಾವಂತೂ ಒಂದು ಕಾಯ್ದೆಯಲ್ಲಿ ನಮ್ಮ ಜನ ಉಪಯೋಗಿಸ್ತಾ ಇದೆ ನಮ್ಮ ಭಾರತದಲ್ಲಿ. ಅದಕ್ಕೆ ನಿನ್ನೆ ಒಂದು ಐತಿಹಾಸಿಕ ತೀರ್ಪಿದೆ. ಗೋವತ್ತೆ ನಿಷೇಧ ಇದೆಯಲ್ಲ, ಅದು ನಮ್ಮ ಗೋಮಾತೆಗೆ ಮತ್ತು ನಮ್ಮ ಹಿಂದೂಗಳಿಗೆ ಇರತಕ್ಕಂಥ ಒಂದು ಒಳ್ಳೆ ಜಯ ಅದು. ಅದಕ್ಕೆ ನಾನು ಮೊದಲನೇದಾಗಿ ಮೊನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ಮತ್ತು ನಮ್ಮ ಸಚಿವರಾಗಿರ್ತಕ್ಕ ಪ್ರವೃತ್ತಿಯಮ್ಮ ರಾಜ್ಯ ಸರ್ಕಾರಕ್ಕೆ ಅಭಿನಯ ಸಲ್ಲಿಸ್ತಾ ಇದ್ದೀನಿ. ಗೋವುಗಳನ್ನು ನಾವು ಯಾವತ್ತೂ ನಾವು ಇವಾಗ ರೈತರು ಬೆಳಗ್ಗೆ ಎದ್ದು ನಾವು ಸಂಕ್ರಾಂತಿ ದಿವಸದಲ್ಲಿ ಆ ಗೋವುಗಳನ್ನು ಪೂಜೆ ಮಾಡ್ತೀವಿ. ನಮಗೆ ನಮಗೆ ಅದು ದುಡಿಮೆ ಯಾವಾಗಲೂ ರೈತರಿಗೆ. ಅದನ್ನು ಕೆಲವು ಪಟಪದ ಹಿತಾಸಕ್ತಿಗಳು ಅದನ್ನು ಆಹಾರವಾಗಿ ಸ್ವೀಕರಿಸೋದು, ಅದನ್ನು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾ ಇರತಕ್ಕಂಥದ್ದು ಇವೆಲ್ಲ ಅವ್ರು ನೋಡು. ಇವತ್ತು ರಾಜ್ಯ ಸರ್ಕಾರ ನಿರ್ಣಯ ತಗೊಂಡಿದೆ. ಅದಕ್ಕೆ ನಾವು ಹಿಂದೂಗಳ ಪರವಾಗಿ ನಮ್ಮ ಶಿರಾ ಮತ್ತು ಜಿಲ್ಲೆಯ ಪರವಾಗಿ ನಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರ್ಕಾರಕ್ಕೂ ಮತ್ತು ಯಡಿಯೂರಪ್ಪನವ್ರಿಗೂ ಮತ್ತು ಮಾನ್ಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಗೋಶಾಲೆ ಏನಾದರೂ ಸ್ಥಾಪನೆ ಮಾಡ್ತೀವಿ ಶಿರಾ ತಾಲೂಕು. ಅದನ್ನು ನಾವು ಪಕ್ಷದ ಕಾರ್ಯಕ್ರಮದಲ್ಲಿ ಮಾತಾಡಿಕೊಂಡು ಪಕ್ಷದ ಪದಾಧಿಕಾರಿಗಳನ್ನು ಮಾತ್ರ ಮುಂದಿನ ದಿನಗಳು ತೀರ್ಮಾನಿಸ್ತೀವಿ. ಮತ್ತೆ ಈಗ ಈಗ ಎಲ್ಲಾದರೂ ದನಗಳು ರೋಡಲ್ಲಿ ರಸ್ತೆಯಲ್ಲಿ ಓಡಾಡ್ತಿರೋ ಇದ್ದರೆ ನಿಮ್ಮ ಪಕ್ಷದ ವತಿಯಿಂದ ಎಲ್ಲ ನಾವು ಒಂದು ಕಡೆ ಸೇರಿಸಿ ಹೇಳಿಕೆ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಇಲ್ಲಿ? ಈಗ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಂಡಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಒಂದು ಜಿಲ್ಲಾ ಸಂಚಾಲಕರು ಸಭೆ ಮಾಡಿಕೊಂಡು ತೀರ್ಮಾನ ತಗೊಳ್ತೀವಿ. ಮತ್ತು ಕಮಿಷನರಿಗೆ ಹೇಳ್ತೀವಿ ಇವತ್ತೇನು ಇವಾಗ ಕಮಿಷನರಿಗೆ ಫೋನ್ ಮುಖಾಂತರ ಮಾತಾಡಿ ಅದನ್ನು ಸ್ವಲ್ಪ ಬೀಡಾಡಿ ದನಗಳನ್ನು ಸ್ವಲ್ಪ ಓಡೋದನ್ನು ಕಡಿಮೆ ಮಾಡಿಸಿ ಜಿಲ್ಲಾ ನಗರದಲ್ಲಿ ಅವಕ್ಕೆಲ್ಲ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಈಗಲೇ ಕಮಿಷನರ್ ಮಾತಾಡ್ತೀವಿ. ಆತ್ಮೀಯ ಎಲ್ಲ ಶಿರಾ ತಾಲೂಕಿನ ನಾಗರಿಕರೇ, ಈ ದಿನ ನಮಗೆಲ್ಲ ಒಂದು ವಿಶೇಷವಾದ ಹಬ್ಬ. ಯಾಕೆಂದರೆ ಇಡೀ ವಿಧಾನಸೌಧದ ಮತ್ತು ವಿಧಾನಸಭೆ ಅಧಿವೇಶನದ ಇತಿಹಾಸದಲ್ಲೇ ನಡೆದಿರ್ತಕ್ಕಂಥ ವಿಶೇಷವಾದ ದಿನ ನಿನ್ನೆ ಆಗಿತ್ತು. ಅದೇನಪ್ಪ ಅಂದರೆ ಇಡೀ ಹಿಂದೂಗಳು ನಾವೀಗ ತಾಯಿ ಹಾಲನ್ನು ಕುಡಿದ್ರೆ 9 ತಿಂಗಳು ಕುಡಿತೀವಿ, 1 ವರ್ಷ ಕುಡಿತೀವಿ, 1.5 ವರ್ಷ ಕುಡಿತೀವಿ. ಅದೇ ಗೋಮಾತೆ ಹಾಲಾದರೆ ನಮ್ಮ ಜೀವನ ಇರುವವರೆಗೂ ಆ ತಾಯಿ ಹಾಲನ್ನ ಕುಡಿತೀವಿ. ಅದು ನಮ್ಮ ಹೆತ್ತ ತಾಯಿಗಿನ ಶ್ರೇಷ್ಠವಾದದ್ದು ಈ ಗೋಮಾತೆ. ನಾವೆಲ್ಲ ಹಿಂದೂಗಳು ಅದನ್ನು ಮುಕ್ಕೋಟಿ ದೇವತೆಗಳ ಸ್ವರೂಪ ಅಂತೇಳಿ ಪೂಜೆ ಮಾಡ್ತೀವಿ. ಈ ಮುಕ್ಕೋಟಿ ದೇವತೆಗಳ ಸ್ವರೂಪವಾದಂಥ ಗೋವನ್ನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ಕೊಂದು ಅದನ್ನು ಆಹಾರವಾಗಿ ತಿಂತಾ ಇದ್ರು. ಇದು ಹಿಂದೂಗಳ ಭಾವನೆಗೆ ಭಾರಿ ಧಕ್ಕೆ ಆಗ್ತಾ ಇತ್ತು. ಆ ಒಂದು ಧಕ್ಕೆಗೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಪಶುಸಂಗೋಪನಾ ಸಚಿವರಾದಂಥ ಪ್ರಭು ಚವ್ಹಾಣ್ರವರು ನಿನ್ನೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಒಂದು ವಿಧಾನಸಭೆ ಅಧಿವೇಶನದಲ್ಲಿ ಮಂಡನೆ ಮಾಡಿದರೆ ಅದು ಅಲ್ಲಿ ಬಿಲ್ಲು ಪಾಸ್ ಆಗಿದೆ. ಇದು ಇಡೀ ತಾಲೂಕಿನ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರಿಗೆ ಒಂದು ಸಂತೋಷ ಮತ್ತು ಸಿಹಿ ಆದ ಸುದ್ದಿ. ಈ ಒಂದು ಸಿಹಿ ವಿಚಾರವನ್ನು ನಾವು ನಮ್ಮ ಶಿರಾ ತಾಲೂಕಿನಲ್ಲಿ ಗೋಪೂಜೆ ಮಾಡುವುದರ ಮುಖಾಂತರ ಸಂಭ್ರಮಾಚರಣೆಯನ್ನು ಈ ಗೋಹತ್ಯೆ ನಿಷೇಧ ವಿಚಾರವನ್ನು ಆಚರಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಎಲ್ಲ ತಾಲೂಕಿನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಎಲ್ಲ ಮಂಡಲದಲ್ಲಿ ಈ ಒಂದು ಸಂದರ್ಭದಲ್ಲಿ ಪೂಜೆ ಆಗ್ತಾ ಇದೆ. ನಾವು ಕೂಡ ನಮ್ಮ ಶಿರಾದಲ್ಲಿ ಒಂದು ವಿಶೇಷವಾದ ಪೂಜೆ ಹಮ್ಮಿಕೊಂಡು ಈ ಇದಕ್ಕೆ ಯಡಿಯೂರಪ್ಪನವ್ರಿಗೂ ಮತ್ತು ಪ್ರಭು ಚವ್ಹಾಣ್ರಿಗೂ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೂ ಒಂದು ಈ ಒಂದು ಸಂದರ್ಭದಲ್ಲಿ ಇಡೀ ಶಿರಾ ತಾಲೂಕಿನ ಜನತೆ ಪರವಾಗಿ ಒಂದು ಕೃತಜ್ಞತೆಗಳನ್ನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹಿಂದೂ ಮನುಕುಲವೇ ಇತಿಹಾಸದಲ್ಲಿ ಬರೆದಿಟ್ಕೊಳ್ಬೇಕಾದಂಥ ಒಂದು ದಿವಸ ಈ ದಿವಸ. ನಮ್ಮಲ್ಲಿ ಏನಾಗಿತ್ತು ಅಂದರೆ ನಾವು ಕಾಮಧೇನು ಅಂತ ಯಾವ ಪ್ರಾಣಿಯನ್ನು ಪೂಜೆ ಮಾಡ್ತಾ ಇದ್ವಿ. ಆ ಪ್ರಾಣಿಗೆ ತನಗೆ ಸಾಯಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ, ಆದರೆ ಬೇರೆ ಯಾರೋ ಕಿಡಿಗೇಡಿಗಳ ಬಲವಂತಕ್ಕೆ ತನ್ನ ಜೀವನ ಅವರಿಗೆ ಕೊಡಬೇಕಿತ್ತದು.
ಆ ರೀತಿ ತನ್ನ ಪ್ರಾಣ ತ್ಯಾಗ ಮಾಡಿ ಅದು ಅಯ್ಯೋ ಅನ್ಕೊಂಡು ಸಾಯಂತ ಒಂದು ದಿನ ಬಂದಿತ್ತು. ಆದ್ರೆ ಈ ದಿವಸ ನಮ್ಮ ಬಿಜೆಪಿ ಸರ್ಕಾರ ಬಂದು ಅಂತಹ ಗೋವುಗಳಿಗೆ ಪ್ರಾಣದಾನ ಮಾಡಿರೋದ್ರಿಂದ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಎಲ್ಲ ಹಿಂದೂ ಮನುಕುಲದ ಹಿಂದೂ ಮಹಿಳಾ ಹಾಗೂ ಪುರುಷರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಿಜೆಪಿ ಸರ್ಕಾರಕ್ಕೆ. ಜೈ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧವನ್ನು ಮಣ್ಣೆ ಮಾಡಿ ಜಾರಿಗೆ ತರಬೇಕು ಅಂತ ಮಾಡಿದ್ದಾರೆ. ಇದು ಭಾಳ ಒಳ್ಳೆ ಕೆಲಸ. ಹಿಂದೂಗಳ ಪರವಾಗಿ ಎಲ್ಲ ಹಿಂದೂಗಳ ಪರವಾಗಿ ಬಿಜೆಪಿ ಪಾರ್ಟಿಯವ್ರಿಗೆ, ಯಡಿಯೂರಪ್ಪ ಅವ್ರಿಗೆ, ಪ್ರಭು ಚೌಹಾಣ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಈ ದಿನ ಗೋಪೂಜೆ ಮಾಡಿದ್ದೀವಿ ಶಿರಾದಲ್ಲಿ. ಕೆಲವ್ರು ಹೇಳ್ತಾರೆ ಗೋ ಹಾಲು ಕೂಡ ನಿಲ್ಸಿದ್ಮೇಲೆ ಅದು ಮುದಿ ಆದ್ಮೇಲೆ ಏನ್ ಮಾಡ್ಬೇಕು ಸಾಕಾದ್ರೆ ಕಷ್ಟ ಅಂತ. ಅಪ್ಪ ಅಮ್ಮಂಗೂ ಅದೇ ತರ ನೋಡ್ತೀರಾ? ನೀವು ತಾಯಿ ಹಾಲು ಕುಡ್ದಿರ್ತೀರಾ? ವಯಸ್ಸಾದ್ಮೇಲೆ ಅದೇ ತರ ಮಾಡ್ತೀರಾ? ನಿಮ್ ಅಮ್ಮಂಗೂ ಎಲ್ಲರ ವದಾಗಾರ ಕಳ್ಸಂಗಿದ್ರೆ ಹೇಳ್ರಿ, ಹಸುಗಳ್ನ ಕಳ್ಸನ? ನಮ್ಗೆ ತಾಯಿ ಹಾಲು ಕೊಟ್ಟು ಎಷ್ಟು ಸಾಕಿ ನಮ್ಮನ್ ಸಲ ಇರ್ತಾರೋ ಹಸುಗಳು ಸಮೇತ ಅಷ್ಟೇ ಹೆಚ್ಚಿದಾಗಿ ನಮ್ಮನ್ನ ನೋಡ್ಕೊಂಡಿರುತ್ತೆ. ಅದಕ್ಕೆ ಕಡೆಗಾಲದಲ್ಲಿ 2-3 ವರ್ಷ ಹುಲ್ಲು ಹಾಕ್ಬಿಟ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ಅದಕ್ಕೂ ಸಮೇತ ಇವಾಗ ಸರ್ಕಾರ ಗೋಶಾಲೆಗಳು ಮಾಡ್ಬೇಕು ಅಂತ ಎಲ್ಲ ರೆಡಿ ಆಗಿದೆ. ಯಾವ ತರ ತೊಂದರೆ ಇಲ್ಲ. ಇದು ಗೋಹತ್ಯೆ ನಿಷೇಧ ಪ್ರಬಲವಾಗಿ ಆಗ್ಬೇಕು, ಎಲ್ಲೂ ಕಡಿದಂಗೆ ನೋಡ್ಕೋಬೇಕು ಅಂತ ನಾನು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಭಾರತೀಯ ಜನತಾ ಪಕ್ಷ ನಿನ್ನೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿರೋದು ಇಡೀ ರಾಜ್ಯಕ್ಕೆ ಸಂತಸ ತಂದಿರೋ ಸುದ್ದಿ. ಹಾಗೆ ಈಗ ರಾಜ್ಯಕ್ಕೆ ಒಂದು ಶಾಪ ಇತ್ತು, ಇದು ಇದು ವಿಮುಕ್ತಿ ಆಗೋದಕ್ಕೆ ಇದೊಂದು ಕಾನೂನು ಜಾರಿ ಮಾಡಿರೋದ್ರಿಂದ ರಾಜ್ಯಕ್ಕೆ ಸಂತಸದ ದಿನಗಳನ್ನ ಕಾಣ್ತೀವಿ ನಾವು ಮುಂದೆ. ಹಾಗೆ ಎಲ್ಲರೂ ಕೂಡ ಈ ಕಾಯ್ದೆಗೆ ಸಂತೋಷ ವ್ಯಕ್ತಪಡಿಸಿ ಇದಕ್ಕೆ ಮುಂದೆ ಯಾವುದೇ ವಿಘ್ನಗಳು ಬರದ ರೀತಿಲಿ ರಾಜ್ಯದ ಜನತೆಗೆ ಈ ದಿನ ಸಿಹಿ ಸುದ್ದಿ ಅಂದ್ರೆ ಗೋಹತ್ಯೆ ನಿಲ್ಸಿರೋದು ಬಹಳ ಸಿಹಿ ಸುದ್ದಿ. ಇಡೀ ದೇಶ ಎಲ್ಲ ಪ್ರಪಂಚಕ್ಕೆ ಇದು ಮಾದರಿ ಆಗ್ಬೇಕು. ಜೊತೆಗೆ ಈ ಗೋಹತ್ಯೆ ನಿಷೇಧ ಆಗ್ಲೇಬೇಕು. ತಾಯಿ ಹೆಂಗೋ ತಾಯಿ ಎದೆಹಾಲು ಕುಡಿಸ್ತಾರೆ, ಎದೆಹಾಲು ಇಲ್ಲ ಅಂದಾಗ ತಾಯಿಯಲ್ಲಿ ಎದೆಹಾಲು ಇಲ್ಲ ಅಂದಾಗ ಆ ಗೋವಿನಲ್ಲಿ ಆ ಗೋವಿಂದೇ ಹಸುವಿಂದೇ ನಮಗೆ ಹಾಲು ಸ್ವೀಕರಣೆ ಕೊಡೋದು. ನನ್ನ ತಾಯಿ ನನಗೆ ಹಾಲು ಸಿಗ್ಲಿಲ್ಲ ಅಂದ್ರೆ ಗೋವಿಂದ ನನ್ನ ಜೀವ ಉಳಿಯುತ್ತೆ. ಒಬ್ಬ ಮನುಷ್ಯನ ಜೀವ ಉಳಿಸೋದು ಗೋವು. ಅದಕ್ಕೋಸ್ಕರ ದೇವರು ನಮಗೆ ಸೃಷ್ಟಿ ಮಾಡಿ ಆ ಗೋವನ್ನ ಕೊಟ್ಟಿದ್ದಾನೆ. ಆ ಗೋವು ಏನು ಅಂದ್ರೆ ಕೆಲವರಿಗೆ ಮಾಂಸ ತಿಂಬವರಿಗೆ, ಹಸು ದನ ತಿನ್ನೋರಿಗೆ ಅವರಿಗೆ ಅದು ತಾಯಿ ಅನ್ನೋದು ಅರ್ಥ ಇಲ್ಲ ಅವರಿಗೆ. ಜೊತೆಗೆ ವಿದ್ಯೆ ಬುದ್ಧಿನೂ ಇಲ್ಲ ಅವರಿಗೆ. ಬುದ್ಧಿ ಇಲ್ಲದ್ರಿಂದ ಆತರ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇದು ಇವತ್ತು ರಾಜ್ಯ ಸರ್ಕಾರ ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿದೆ. ಇವತ್ತು ಮೋದಿ ಸಾಹೇಬರಿಗೂ ಇವತ್ತು ಯಡಿಯೂರಪ್ಪನವರಿಗೂ ನಾನು ಧನ್ಯವಾದ ಹೇಳ್ತಾ ಬಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಮಣಿಕಂಠ ಅಂತ. ಈ ವಿದೇಶಿ ಆಕ್ರಮಣಕಾರರು ನಮ್ಮ ದೇಶಕ್ಕೆ ದಾಳಿ ಇಟ್ಟಾಗ ಫಸ್ಟ್ ಈ ದೇಶದಲ್ಲಿ ಸಂಪತ್ತು ಯಾಕೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯ್ತು. ಅದಕ್ಕೆಲ್ಲ ಮೂಲ ಕಾರಣ ಇಲ್ಲಿದ್ದ ಗೋ ತಳಿಗಳು. ಅದರಿಂದ ಬರ್ತಾ ಇದ್ದ ಗೋವು ಮತ್ತೆ ಗಂಜಲ ಮತ್ತೆ ಸಗಣಿ ಇದನ್ನ ವ್ಯವಸಾಯಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಪೌಷ್ಟಿಕಾಂಶ ಆದ ಬೆಳೆಗಳು ಬೆಳೀತಾ ಇದ್ರು. ಫಸ್ಟ್ ಇವ್ರಿಗೆಲ್ಲ ಇದನ್ನ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ವಿದೇಶಿಗಳು ಇದು ಫಸ್ಟ್ ಇದನ್ನ ಮಾಡಿದ್ದು ಏನಂದ್ರೆ ಗೋಹತ್ಯೆ ಮಾಡಿ ಅದನ್ನ ಮಾಂಸಾಹಾರವಾಗಿ ಸೇವಸನೆ ಮಾಡಿದ್ದು ವಿದೇಶಿ ದಾಳಿಕೋರರು. ಹಾಗಾಗಿ ಏನಾದ್ರೂ ಮಾಡಿ ಈ ಗೋನ ಸಂತತಿನ ಕಮ್ಮಿ ಮಾಡಿದ್ರೆ ಮುಂದೆ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡ್ತಾರೆ ಜನ. ಹಾಗಾಗಿ ಬೆಳೆಗಳು ಇದಾಗ್ಲಿ ಅಂತ ಹೇಳ್ಬಿಟ್ಟು ದೇಶನ ಹಾಳಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಗೋಹತ್ಯೆಯನ್ನ ಅವರು ಮುಂದುವರ್ಸ್ಕೊಂಡು ಹೋಗಿದ್ರು. ಅದನ್ನೇ ಇಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಯವರು ಅದನ್ನೇ ಮುಂದುವರ್ಸ್ಕೊಂಡ್ ಬರ್ತಾ ಇದ್ರು. ನಮ್ಮ ಹಿಂದೂಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಗೋಹತ್ಯೆ ನಿಷೇಧ ಆಗಿದೆ. ಇದು ನಮ್ಗೆಲ್ಲ ಸಂತಸ ತಂದಿದೆ. ಬಿಜೆಪಿ ಸರ್ಕಾರಕ್ಕೆ ಧನ್ಯವಾದಗಳು. ನಿನ್ನೆ ನಡೆದಂತ ವಿಧಾನಸಭೆಯಲ್ಲಿ ಒಂದು ಅಧಿವೇಶನದಲ್ಲಿ ಐತಿಹಾಸಿಕ ಪುಟಗಳಲ್ಲಿ ಬರೆಯುವಂತ ವಿಚಾರ ಈ ಗೋ ನಿಷೇಧ ಹತ್ಯೆ ನಿಷೇಧನ ಯಡಿಯೂರಪ್ಪಜಿಯವರು ಮತ್ತು ಪ್ರಭು ಚೌಹಾಣ್ ಅವರು ಮಂಡಿಸಿದ್ದಾರೆ. ಇದನ್ನ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಅದರ ಪರವಾಗಿ ನಿಂತು ಈ ವಿಧೇಯಕವನ್ನು ಅನುಷ್ಠಾನ ವಿಧೇಯಕ ಮಂಡಿಸಿದ್ದಾರೆ. ಅದನ್ನು ಅನುಷ್ಠಾನ ಮಾಡೋಕ್ಕೆ ಎಲ್ಲ ಜನಗಳು ನಾಗರಿಕರು ಸಾರ್ವಜನಿಕರು ಇದನ್ನ ಒತ್ತಾಯ ಪೂರ್ವಕವಾಗಿ ಏನು ಏರ್ತಿಲ್ಲ. ಇದು ವಿಧೇಯಕನ ಮಂಡನೆ ಮಾಡಿದ್ದಾರೆ. ಅದನ್ನ ಎಲ್ಲರೂ ಅನುಷ್ಠಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನುಡಿದಂತೆ ನಡೆದವರು ಅಂತಂದ್ರೆ ನಮ್ಮ ಯಡಿಯೂರಪ್ಪನವರು. ಏನು ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ, ಅದನ್ನ ಗೋಹತ್ಯೆ ನಿಷೇಧ ಮಾಡಿದರೆ ನಾವು ನಮ್ಮ ಹಿಂದೂಗಳು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹರಿ ಓಂ. ಇಂದು ನಿನ್ನೆ ನಡೆದ ವಿಧಾನ ಪರಿಷತ್ ಇದರಲ್ಲಿ ಗೋಹತ್ಯೆ ನಿಷೇಧಗಳನ್ನು
ಸನ್ಮಾನ್ಯ ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪಜಿ ಅವರು ಮಂಡಿಸಿದ್ರು. ಇದರಿಂದ ಅಖಿಲ ಕರ್ನಾಟಕ ಇಂದು ಜನರಿಗೆ ಸಂತೋಷದ ಸುದ್ದಿಯನ್ನು ಈ ಬಹುದಿನದ ಬೇಡಿಕೆಯಂತೆ ಇಂದು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿ ಅವರಿಗೆ ಎಲ್ಲ ಹಿಂದೂ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗಿರ ಇದಕ್ಕೆ ನಮ್ಮ ಇದಕ್ಕೋಸ್ಕರ ದನಗಳದ್ದು ಜಾಸ್ತಿ ಅವಾಳಿ ಇದಾಗಿಬಿಟ್ಟಿತ್ತು. ಎಲ್ಲೇ ದನಗಳೂ ಎಲ್ಲ ಇಲ್ಲಿ ಕಡಿಯೋಕ್ಕೂ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರೋದ್ರು. ಯಡಿಯೂರಪ್ಪಜಿ ಮುಖ್ಯಮಂತ್ರಿ ಆಗಿರೋದಕ್ಕೋಸ್ಕರ ನಮ್ಗೆ ಇಷ್ಟೊಂದು ಒಳ್ಳೆತನ ಮಾಡಿ ಇದನ್ನು ಮಾಡ್ತಿರೋದಕ್ಕೆ ಗೋವತ್ತೆ ಅಧ್ಯಯನವನ್ನು ಕಡಿಸ್ತಾ ನಿಲ್ಲಿಸಿರೋದಕ್ಕೋಸ್ಕರ ಅವ್ರಿಗೆ ನಮ್ಮ ಬಿಜೆಪಿ ಪರವಾಗಿ ಎಲ್ಲ ಇದರಿಂದ ವಂದನೆಗಳನ್ನು ತಪ್ಪಿಸ್ತೇವೆ. ಎಲ್ಲರಿಗೂ ಗೋ ಭಕ್ತರಿಗೆ ನಮಸ್ಕಾರಗಳು. ಇವತ್ತು ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಗೋಹತ್ಯೆ ನಿಷೇಧವನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕೆ ನಮ್ಮ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ವಿಷಯ ಏನಂದ್ರೆ ನಮ್ಮ ಈ ಶಿರಾ ನಗರದಲ್ಲಿ ತುಂಬಾ ಬೀದಿ ದನಗಳಿದ್ದಾವೆ. ಎಲ್ಲಿ ನೋಡಿದ್ರು ಅವು ಈ ಹೈವೇ ರೋಡಲ್ಲಂತೂ ತುಂಬಾ ಬೀದಿ ದನಗಳಿದ್ದಾವೆ. ಯಾವ ವೆಹಿಕಲ್ ಬಂದ್ರೂ ಅವು ಅವ್ರಿಗಾಗೋದಿಲ್ಲ, ಅವು ಅಲ್ಲೇ ನಿಂತಿರ್ತವೆ. ಅವಾಗೇನಾದ್ರೂ ಒಂದು ನಮ್ಮ ಶಿರಾ ನಗರಸಭೆ ಅಧ್ಯಕ್ಷರಾಗ್ಲಿ ಯಾರೇ ಆಗ್ಲಿ ಅದನ್ನ ಕಾರ್ಯರೂಪಕ್ಕೆ ಅವನ್ನ ಎಲ್ಲಾದ್ರೂ ಒಂದು ಸ್ಥಳಾಂತರ ಮಾಡಿ ಜನಗಳಿಗೆ ವೆಹಿಕಲ್ ಸರಾಗವಾಗಿ ಓಡಾಡ್ಲಿಕ್ಕೆ ಸಹಕಾರ ಮಾಡ್ಕೊಡ್ಬೇಕಂತ ನಾ ಕೇಳ್ಕೊತೀನಿ. ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಬದುಕ ಸ್ವಾತಂತ್ರ್ಯ ಇದೆ. ನಮ್ಮ ಏರಿಯಾದಾಗಂತೂ ನಾಯಿಗಳು ದಬ್ರ, ದನಗಳು ದಬ್ರ, ಮನುಷ್ಯರುಗಳು ಎಷ್ಟು ಜನ ಪ್ರಾಣ ಗಾಯ ಮಾಡ್ಕೊಂಡಿದ್ದಾರೆ, ಪ್ರಾಣ ತಕ್ಕೊಂಡಿದ್ದಾರೆ. ಇದು ಯಾರು ಗಮನ ತಾಂಡೇ ಇಲ್ಲ. ನಗರಸಭೆ ಸ್ವಲ್ಪ ಗಮನ ಹರಿಸಿ ಅವನ್ನೆಲ್ಲ ಕಂಟಿನ್ಯೂ ಮಾಡ್ಬೇಕು, ಇಡಿಬೇಕು, ಕಂಟಿನ್ಯೂ ಮಾಡಿ ಬಿಡ್ಬೇಕು, ಇಡಿಬೇಕು, ಬಿಡ್ಬೇಕು, ಇಡಬೇಕು. ಅಲ್ಲಂತೂ ಎಷ್ಟು ಆಕ್ಸಿಡೆಂಟ್ ಆಗಿದಾವೆ ಕೋಟೆಗೆ ಅಂದ್ರೆ ಅಲ್ಲಿ ಬರೋರು ಇಲ್ಲ, ಕೇಳೋರು ಇಲ್ಲ, ಹೇಳೋರು ಇಲ್ಲ. ಈಗ ಅವ್ನು ಎಷ್ಟು ನಗರಸಭೆ ಎಲೆಕ್ಷನ್ ಬರುತ್ತೆ, ಓಟ್ ಬೇಕು ಅಂದ್ರೆ ಬಂದಿದೆಲ್ಲ ನಿಷೇಧ ಮಾಡ್ತೀರಾ. ಈ ಗೋಹತ್ಯೆ ಹೆಂಗ್ ನಿಷೇಧ ಆಗೈತಾ? ನಾಯಿಗಳ್ದು ಹಂಗೆ ಆಗ್ಬೇಕು, ಹಂದಿಗಳ್ದು ಆಗ್ಬೇಕು, ಪ್ರತಿಯೊಂದು ಬರೀ ಜಾಸ್ತಿ ಕೋಟೆಗೆ ಇರೋದು. ಅವಕ್ಕೆ ಬದುಕ ಸ್ವಾತಂತ್ರ್ಯ ಇದೆ, ಆದ್ರೆ ಈಗ ಇಷ್ಟೊಂದು ಅನ್ಯಾಯ ಎಲ್ಲೂ ಆಗಿಲ್ಲ. ಮನುಷ್ಯರದ್ದು ನೋಡ್ಬೇಕು, ಪ್ರಾಣಿಗಳದ್ದು ನೋಡ್ಬೇಕು. ಇದು ಮಾಡಿರೋದ್ರಿಂದ ಎಲ್ಲಾ ಲೇಡೀಸ್ರಿಂದ ಎಲ್ಲಾರ್ಗು ಪರವಾಗಿ ವಂದನೆಗಳು ಹೇಳ್ತೇನೆ ಯಡಿಯೂರಪ್ಪನವರಿಗೆ. ಶಿರಾನಗರದ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಹತ್ತಿರ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಬಿಜೆಪಿ ಮುಖಂಡರು, ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷರಾದ ಬಿಕೆ ಮಂಜುನಾಥ್ ಅವರು ಗೋಮಾತೆಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಿರಾನಗರ ಅಧ್ಯಕ್ಷರಾದ ವಿಜಯರಾಜ್, ಮಾಜಿ ನಗರಸಭಾ ಸದಸ್ಯ ಶ್ರೀನಿವಾಸ್ ಗುಪ್ತಾ, ಶಿವಕುಮಾರ್, ಮಾಜಿ ನಗರಸಭಾ ಸದಸ್ಯರಾದ ನಟರಾಜ್, ಕೋಟೆಮಣಿ ಕೋಟೆಬಾಬು, ಮಾಜಿ ನಗರಸಭಾ ಸದಸ್ಯರಾದ ಸಂತೆಪೇಟೆ ನಟರಾಜ್, ಕೃಷ್ಣಮೂರ್ತಿ, ಮಧು, ಸಾಗರ್, ಬಾಲಾಜಿ ಹಾಗೂ ಮಹಿಳಾ ಬಿಜೆಪಿ ಕಾರ್ಯಕರ್ತರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶಿರಾನಗರ ಬಿಜೆಪಿ ಘಟಕದಿಂದ ಕಾರ್ಯದರ್ಶಿ ವಿಜಯ ಜಯ ಸಿಂಹ, ಗ್ರಾಮಾಂತರ ಬಿಜೆಪಿ ಘಟಕದಿಂದ ಯುವ ಮೋರ್ಚಾ ಅಧ್ಯಕ್ಷ ಮಧು ನಾಗಣ್ಣ, ಎಸ್ಡಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಯಂತ್ ಕುಮಾರ್ ಆಯ್ಕೆಯಾದರು. ಶಿರಾನಗರ ಘಟಕ ಕಾರ್ಯದರ್ಶಿಯಾಗಿ ವಿಜಯ ಸಿಂಹ ಆಯ್ಕೆ ಆಗಿದ್ದೀನಿ. ಈ ದಿವಸ ಪಕ್ಷ ಸಂಘಟನೆ ಮಾಡೋ ಉದ್ದೇಶದಿಂದ ಯುವಕರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಹೋದರ ಮಧು ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ ಆಗಿ ಇವತ್ತು ಆಯ್ಕೆ ಆಗಿದ್ದಾನೆ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಯುವಕರನ್ನು ಮುಂದಕ್ಕೆ ತಂದಾಗ ಯುವ ಸಬಲೀಕರಣ ಆಗುತ್ತೆ, ಜೊತೆಯಲ್ಲಿ ಸಂಘಟನೆ ಚೆನ್ನಾಗಾಗತ್ತೆ. ಸಂಘಟನೆ ಚೆನ್ನಾಗಾದಾಗ ಪಕ್ಷಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಮೋದಿಯವರು ಆ ಮಾತನ್ನು ಹೇಳಿದರು. ಆ ಉದ್ದೇಶದಲ್ಲಿ ಹಿರಿಯರು ಮತ್ತು ಎಲ್ಲ ಪಕ್ಷದ ನಾಯಕರು ಎಲ್ಲರೂ ಸೇರಿ ಒಮ್ಮತದಿಂದ ಸಹೋದರನಾಗಿರ್ತಕ್ಕಂಥ ಮಧು ಅವರನ್ನು ಇವತ್ತು ಯುವಮೋರ್ಚಾ ಗ್ರಾಮಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎಲ್ಲರೂ ಅನೌನ್ಸ್ ಆಗಿದೆ. ಆ ಸಂತೋಷದಲ್ಲಿ ಎಲ್ಲರೂ ನಾವು ಹಾರೈಸ್ತಾ ಇದ್ದೀವಿ. ಹೆಚ್ಚು ಶಕ್ತಿ ಕೊಟ್ಟು ಭಗವಂತ ಒಳ್ಳೆಯ ಕೆಲಸ ಮಾಡಲಿ ಅಂತ ಆಶಿಸ್ತಾ ಇದ್ದೀವಿ. ಮಧು, ಭಾಜಪದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾಗಿರುವ ರಂಗಸಾಮಣ್ಣನವರಿಗೂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರೋ ಬಿ ಕೆ ಮಂಜಣ್ಣನವರಿಗೂ, ನಗರ ಅಧ್ಯಕ್ಷರಾಗಿರುವ ವಿಜಯರಾಜ್ ಅವರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರು ಮತ್ತು ಅಣ್ಣಂದಿರು ಎಲ್ಲ ಈ ಸಹಕರಿಸಿದ್ದಾರೆ. ಈ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ನನಗೆ ಬಿ ಜೆ ಪಿಯಲ್ಲಿ. ನಾನು ಇದೇ ಥರ ಸಂಘಟನೆಯನ್ನು ಬೆಳೆಸ್ಕೊಂಡು ಮುಂಬರುವ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಯುವಕರನ್ನು ಸೆಳೆಯುತ್ತಾ ಒಂದು ಬಲಿಷ್ಠವಾದ ಭಾರತಕ್ಕೆ ಒಂದು ಬಲಿಷ್ಠವಾದ ಯೂತ್ ಟೀಮ್ ಕಟ್ಟಲ್ಲಿ ಒಂದು ಮುಂದಾಳತ್ವ ಕೊಟ್ಟಿರುವಂಥ ಎಲ್ಲ ಬಿ ಜೆ ಪಿಯ ಮುಖಂಡರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಸಂಜಯ್ ಅಂತ, ವರ್ಧಮಾನ್ ಸ್ಕೂಲ್ ಚೇರ್ಮನ್ ನಾನು. ಇನ್ನು ನಮ್ಮ ಸ್ನೇಹಿತರಾದ ಮಧುರವರು ಶಿರಾ ಗ್ರಾಮಾಂತರ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಹಾಗೆ ನನ್ನ ಸ್ನೇಹಿತರಾದ ವಿಜಯ ಸಿಂಹನವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಜಯಂತ್ ಅವರು ಒ ಬಿ ಸಿ ಮೋರ್ಚಾ ಕಾರ್ಯದರ್ಶಿಗಳಿಗೆ ಆಯ್ಕೆಯಾಗಿದ್ದಾರೆ. ಇವರಿಗೆಲ್ಲರಿಗೂ ನಾನು
ತುಂಬಿರದಾದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಸೊ ಇನ್ನಷ್ಟು ಇವರಿಗೆ ದೇವರು ಶಕ್ತಿ ಕೊಡಲಿ, ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಯುವಮೋರ್ಚಾ ಗ್ರಾಮಾಂತರ ಅಧ್ಯಕ್ಷರಾಗಿ ಮಧು ಅವರು ಆಯ್ಕೆಯಾಗಿರೋದ್ರಿಂದ ನಮಗೆ ತುಂಬ ಖುಷಿಯಾಗ್ತಾ ಇದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಗ್ರಾಮಾಂತರ ಮುದ್ರಂಗನಹಳ್ಳಿ ಗೇಟಿಂದ ಬಂದಿದ್ದೀನಿ ಅಣ್ಣ, ಉಗ್ನೆಕಟ್ಟೆ ಗೇಟ್ ಅಂತೇಳಿ. ನಾನು ಈಗ ಮಧುಣ್ಣವ್ರಿಗೂ ಹಾಗೂ ನಮ್ಮ ವಿಜಯ ಸಿಂಹಣ್ಣವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅವರು ಎಲ್ಲ ಕಾರ್ಯದಲ್ಲೂ ಯಶಸ್ವಿಗೊಳಿಸಿ ತುಂಬ ಚೆನ್ನಾಗಿ ಮುಂದೆ ಬರಲಿ ಅಂತ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಣ. ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು ಸಾಗರ್ ಕಾಳಪ್ಪ, ಪವನ್ ಕುಮಾರ್, ನರಸಿಂಹಮೂರ್ತಿ, ತಿಪ್ಪೇಸ್ವಾಮಿ, ಸಂಜಯ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಿರಾ ತಾಲೂಕಿನ ಮದಲೂರು ಕೆರೆಗೆ ಹರಿಯುತ್ತಿರುವ ಹೇಮಾವತಿ ನೀರು ಈ ದಿನದ ನೀರಿನ ಮಟ್ಟ. ತಾಲೂಕಿನಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ವತಿಯಿಂದ ನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬಿಸ್ಕೆಟ್ ಮತ್ತು ಬ್ರೆಡ್ ಹಂಚಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸಿಂಚು ನಾರಾಯಣ್, ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ಡಿಎಂ ಗೌಡ, ಉಪಾಧ್ಯಕ್ಷರಾದ ರಹಮತ್, ಪದಾಧಿಕಾರಿಗಳಾದ ಶಶಿಕುಮಾರ್, ಮಂಜುನಾಥ್, ನವೀನ್, ಫೈರೋಸ್, ಕಿರಣ್ ಕುಮಾರ್ ಇತರರು ಹಾಜರಿದ್ರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.